ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡಿಕೊಟ್ಟಿರುವಂಥದ್ದು ಟಾಪ್ 10 ಕನ್ನಡ ಮೂವೀಸ್ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ಕನ್ನಡ ಮೂವೀಸ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿಕೊಟ್ಟಿದ್ದೀನಿ. ಸೊ ಗೈಸ್, ಎಲ್ಲ ಏನು ಮಾಡಿದೆ, ಲೆಟ್ಸ್ ಆಟ್ ದ ವಿಡಿಯೋ. 10th ಪೊಸಿಷನಲ್ಲಿ ಈಗಲೂ ಕೂಡ ಮುಂಗಾರು ಮಳೆ ಇದೆ ಅನ್ನೋದು ಒಂಥರ ಖುಷಿ ವಿಷಯ ಅಂತಲೇ ಹೇಳ್ಬೋದು. 75 ಲ್ಯಾಕ್ಸಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, 75 ಲ್ಯಾಕ್ಸಲ್ಲಿ ಮಾಡಿರುವಂಥ ಮೂವಿ. ಆಗ 75 ಲ್ಯಾಕ್ಸಲ್ಲಿ ಮೂವಿ ಮಾಡೋದೊಂದು ದೊಡ್ಡ ವಿಷಯ, ಆದರೂ 75 ಲ್ಯಾಕ್ಸಲ್ಲಿ ಮಾಡಿ 75 ಕ್ರೋರ್ಸ್ ಕಲೆಕ್ಷನ್ ಮಾಡಿತ್ತು. ಈವನ್ ನೀವು ಗಣೇಶ್ ಅವರು ಹೇಳಿರೋವಂಥ ಮಾತುಗಳು ಕೂಡ ಕೇಳಿರ್ಬೋದು. ರೀಸೆಂಟ್ ಆಗಲ್ಲ, ಒಂದು 2 ವರ್ಷದಿಂದ ಅಂತಲೇ ಹೇಳ್ಬೋದು. ಏನು ಹಿಟ್ಟು ಹಿಟ್ಟು ಅಂತ ಹೇಳ್ತಿದ್ರಂತೆ ಮುಂಗಾರು ಮಳೆನ. ಆದರೆ ಅವ್ರಿಗೆ ಅದು ಅರ್ಥನೇ ಆಗ್ತಿಲ್ಲ ಅಂತ, ಏನು ಮೂವಿ ಮಾಡಿದರೆ ಕಲೆಕ್ಷನ್ ಆಗ್ತಿದೆ ಅಂತ ಆ ರೀತಿ ಅವ್ರ ಯೋಚನೆ ಇತ್ತಂತೆ. 2-3 ಮೂವಿ ಫ್ಲಾಪ್ ಆದಮೇಲೆ ಗೊತ್ತಾಯ್ತಂತೆ, ಓಕೆ ಅದು ಗುರು ಹಿಟ್ಟು ಅಂತ. ಇದು ನಾನು ಯಾವುದೋ ಇಂಟರ್ವ್ಯೂಲ್ ನೋಡಿರೋವಂಥದ್ದು, ಇಂಟರ್ವ್ಯೂಲ್ ಅಲ್ಲ, ಬಿಗ್ ಬಾಸ್ ಅಲ್ಲಿ ಅನ್ಸುತ್ತೆ. ಅದು ಅದ್ಭುತವಾಗಿತ್ತು ಅಂತ ಹೇಳ್ಬೋದು. 9th ಬಂದು ರಾಜಕುಮಾರ ಮೂವಿ ಆಗಿರುವಂಥದ್ದು. ಹೌದು, ಸಂತೋಷ್ ಆನಂದ್ರಾಮ್ ಅವರ ಒಂದು ಒನ್ ಆಫ್ ದ ಬೆಸ್ಟ್ ಅಲ್ಲ, ಇಡೀ ಫ್ಯಾಮಿಲಿ ಎಂಟರ್ಟೈನಿಂಗ್ ಆಗಿ ನಾನು ಕನ್ಸಿಡರ್ ಮಾಡ್ತಿರೋ ರಾಜಕುಮಾರ ಮೂವಿ ಆಗಿರುವಂಥದ್ದು 75 ಕ್ರೋರ್ಸ್ನ ಕಲೆಕ್ಷನ್ ಮಾಡಿದೆ. ಅಂದರೆ ಚೂರು ಜಾಸ್ತಿ ಅಂತಲೇ ಹೇಳ್ಬೋದು ಮುಂಗಾರು ಮಳೆಗೆ. ಆಗಿಂದ ಟಕ್ಕರ್ ಕೊಡ್ತಿದೆ ನೋಡಿ ಈಗ. ಓಕೆ, ಈಗ 8th ಮೂವಿ ಬಂದು ಕುರುಕ್ಷೇತ್ರ. ಕುರುಕ್ಷೇತ್ರ ಡಿ ಬೋಸ್ ಅವರ ಕುರುಕ್ಷೇತ್ರ. ಅಫ್ಕೋರ್ಸ್ ನನಗೆ ಗೊತ್ತಿರೋಂಗೆ ಇದು ಕಲೆಕ್ಷನ್ ಆಗೋವಂಥ ಮೇನ್ ರೀಸನ್ ಇದ್ದಿದ್ದೆ ಡಿ ಬೋಸ್ ಅವರಿಂದ, ಇಲ್ಲಾಂದರೆ ಯಾರು ಮೂವಿ ನೋಡ್ತಿರಲಿಲ್ಲ ಅಂತ ಅನ್ಕೊಂಡಿದ್ದೆ. ಯಾಕೆಂದರೆ ವಿಜುವಲ್ಸ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಹಾಗಾಗಿ ಆದರೂ ಕೂಡ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು. 90 ಕ್ರೋರ್ಸ್ನ ಕಲೆಕ್ಷನ್ ಮಾಡಿದೆ. ಟಾಪ್ 7th ಮೂವಿ ಕೂಡ ಡಿ ಬೋಸ್ ಅವ್ರದ್ದೇ ಆಗಿರುವಂಥದ್ದು, ರಾಬರ್ಟ್ ಮೂವಿ. ಕಲೆಕ್ಷನ್ ಎಷ್ಟು ಗೊತ್ತಾ? 105 ಕ್ರೋರ್ಸ್. ಟು ಬಿ ಆನೆಸ್ಟ್, ಇದು 200 ದಾಟಿದೆ. ಶಾರ್ಟ್ ಟರ್ಮಲ್ಲಿ 105 ಕ್ರೋರ್ಸ್ ದಾಟಿತ್ತು, ಅಂದರೆ 200 ಕ್ರೋರಿಗೆ ರೀಚ್ ಆಗಿತ್ತು ಅನ್ನಬೇಕು ಅಷ್ಟೇ. 190 ಕ್ರೋರ್ಸ್ ಸಮಥಿಂಗ್ ಆಗಿರುವಂಥದ್ದು ರಾಬರ್ಟ್ ಮೂವಿ ಆಗಿರುವಂಥದ್ದು. ನನಗೆ ನಿಜ ಹೇಳಬೇಕು ಅಂದರೆ ತುಂಬಾ ಇಷ್ಟ ಆಗಿರುವಂಥ ಮೂವಿ ರಾಬರ್ಟ್. ಕುರುಕ್ಷೇತ್ರ ನನಗೆ ಅಷ್ಟು ಹಿಡಿಸ್ತಿಲ್ಲ. ಈಗ 6th ಪೊಸಿಷನಲ್ಲಿರುವಂಥದ್ದು ಅಂದರೆ 6th ಟಾಪ್ 6ಲ್ಲಿರುವಂಥದ್ದು ಚಾರ್ಲಿ 777 ಆಗಿರುವಂಥದ್ದು. ಈ ಒಂದು ಮೂವಿ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಎಮೋಷ್ನಲಿ ಕನೆಕ್ಟ್ ಆಗಿರುವಂಥ ಮೂವಿ. ಸ್ಪೆಷಲ್ ಕ್ರೆಡಿಟ್ ಕೊಡಬೇಕು ಅಂದರೆ ರಕ್ಷಿತ್ ಶೆಟ್ಟಿ ಅವರಿಗೆ ಕೊಡಬೇಕು. ಯಾಕೆಂದರೆ ಅವರು ಥಿಂಕಿಂಗ್ ಲೆವೆಲ್, RRR ಮೂರು ಜನ ಕೂಡ ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿ, ಇಲ್ಲಿ ತುಂಬಾ ಕಮರ್ಷಿಯಲ್ ಸಿನಿಮಾ ನಡೀತಿರಲಿ, ಇಲ್ಲಿ ಕಾಮನ್ ಆಗಿ ಒಂದು ಸಿನಿಮಾ ನಡೀತಿರಲಿ, ಇವ್ರದ್ದು ಏನಾದರೂ ಯುನೀಕ್ ಐಡಿ ಬರ್ತಾ ಇರುತ್ತೆ. ಅಂದರೆ 3 ಜನ ಕೂಡ, RRR, ರಾಜ್, ರಿಷಬ್, ರಕ್ಷಿತ್, ಇವರು 3 ಜನದ್ದು ಕೂಡ ಅದ್ಭುತವಾಗಿರುವಂಥ ಥಿಂಕಿಂಗ್ ಲೆವೆಲ್ ಅಂತಲೇ ಹೇಳ್ಬೋದು. 5th ಪೊಸಿಷನಲ್ಲಿ ಇರುವಂಥದ್ದು ಜೇಮ್ಸ್ ಮೂವಿ. ಜೇಮ್ಸ್ ಮೂವಿ ಮೇನ್ಲಿ ಆ್ಯಕ್ಷನ್ ಸೀಕ್ವೆನ್ಸಿಗೆ ಹಿಟ್ ಆಗಿರುವಂಥದ್ದು. 151 ಕ್ರೋರ್ಸ್ ಕಲೆಕ್ಷನ್ ಮಾಡಿದೆ, ವರ್ಲ್ಡ್ ವೈಡ್ ಗ್ರೋಸ್ ಕಲೆಕ್ಷನ್ ಆಗಿರುವಂಥದ್ದು. ಆದರೆ 100 ಕ್ರೋರ್ಸ್, ಇಲ್ಲಿ ಒಳ್ಳೆಯ ವಿಷಯ ಅಂದರೆ ಹೈಲೈಟ್ ಆಗುವಂಥ ವಿಷಯ ಏನು ಅಂದರೆ 100 ಕ್ರೋರ್ಸ್ ಪರ್ ಡೇ, ಅಂದರೆ ಒಂದೇ ದಿನದಲ್ಲಿ ಕಲೆಕ್ಷನ್ ಆಗಿರುವಂಥ. Top 4 ಬಂದು ವಿಕ್ರಾಂತ್ ರೋಣ ಕಿಚ್ಚ ಅವರ ಒಂದು ವಿಜುವಲಿ ನನಗೆ ವಾವ್ ಅನಿಸಿದ್ದು. ಫಸ್ಟ್ ಟೈಮ್ ಅವ್ರನ್ನ ವಿಜುವಲಿ ನೋಡಿದಾಗ ವಾವ್ ಏನು ಕೊಡ್ತಿದ್ದಾರೆ ಗುರು ಅಂತ ಅನಿಸಿದ್ದು. ಸ್ಟೋರಿ ವೈಸ್ ನಾನು ತುಂಬಾ ದೂಕ್ ಇಡ್ತಿದ್ದೀನಿ, ಯಾಕೆಂದರೆ ನನಗೆ ಚೂರು ಇಷ್ಟ ಆಗಲಿಲ್ಲ ಕಂಪೇರ್ ಟು ಕಾಂತಾರ. ಆದರೆ ವಿಜುವಲಿ ಏನು ಮಾಡ್ತಿದ್ದಾರೆ ಗುರು ಅನಿಸಿದ್ದು ವಿಕ್ರಾಂತ್ ರೋಣದಿಂದ. ಸೊ ಇದರ ಕಲೆಕ್ಷನ್ ಬಂದುಬಿಟ್ಟು 210 ಕ್ರೋರ್ಸ್ ಆಗಿರುವಂಥದ್ದು. ಅಫ್ಕೋರ್ಸ್ ಇದು ಶಾರ್ಟ್ ಟೈಮ್ ಆಗಿರುವಂಥದ್ದು, ಆಮೇಲೆ ತುಂಬ ಕಲೆಕ್ಷನ್ಸ್ ಅಪ್ಡೇಟ್ ಆಗಿದೆ. ಅಂದರೆ 300 ವರ್ಗೂ ಹೇಳ್ಕೊಂಡು ಹೋಗಿದೆ. ಇದು ಅಪ್ಡೇಟೆಡ್ ಅಲ್ಲ, ಶಾರ್ಟ್ ಟರ್ಮಲ್ಲಿ ಎಷ್ಟಾಗಿದೆ ಅಂತ ನಾನು ನಿಮಗೆ ಹೇಳ್ತಿರೋವಂಥದ್ದು. ಹಾಗೆಯೇ ಈಗ 3ನೇ ಮೂವಿ ಬಂದು Top 3 ಇರೋದು KGF. ಏನಪ್ಪಾ KGF, ಆ ರೇಂಜ್ ಹಿಟ್ಟಾಯಿತು, ಈ ರೇಂಜ್ ಹಿಟ್ಟಾಯಿತು ಅಂತ. ಆದರೆ ನಿಮಗೆ ಒಂದು ವಿಷಯ ಹೇಳ್ಬಿಡ್ತೀನಿ, KGF Chapter 1 ಯಾವುದೇ ಒಂದು ಹಿಟ್ ಆಗಿರಲಿಲ್ಲ. ಅದು ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಆ ಮೂವಿನ ನೋಡಿ ನೋಡಿ ಇಡೀ ಅದರದ್ದೇ ಒಂದು ಹೊಸ ಫ್ಯಾನ್ ಬೇಸ್ ಹುಡ್ಕೊಂತು. ಅದ್ರ ಕಲೆಕ್ಷನ್ನೇ ಹೇಳ್ತೀನಿ ಮುಂದಿನ, ಅಂದರೆ ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. Top 2 ಅಲ್ಲಿರೋದು ಕಾಂತಾರ, ನಮ್ಮೆಲ್ಲರ ಪ್ರೈಡ್ ಅಂತಲೇ ಹೇಳ್ಬೋದು. ಈ ಒಂದು ಮೂವಿ ಏನಿದೆ ತುಂಬಾ ಟಚ್ ಆಗುವಂಥ ಫೀಲ್ ಕೊಡುತ್ತೆ. ಯಾಕೆಂದರೆ ಏನೋ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ನ ತೆಗೆದಿದ್ದಾರೆ, ನಮ್ಮ ಕಲ್ಚರ್ನ, ನಮ್ಮ ಇಲ್ಲಿರೋಂಥ, ನಾನು ಆ್ಯಕ್ಚುಲಿ ಮ್ಯಾಂಗ್ಳೂರಿನ ಆಗಿರೋದ್ರಿಂದ ಇಲ್ಲಿನ ಕಲ್ಚರ್ನ ಯೂಸ್ ಮಾಡಿಕೊಂಡು ಒಂದು ಮೂವಿನ ತೆಗೆದಿದ್ದಾರೆ. ಅದು ಆ ರೇಂಜಿಗೆ, ಅದು ಅಜನೀಶ್ ಅವರಿಗೆ ಎಷ್ಟು ಕ್ರೆಡಿಟ್ ಕೊಟ್ಟರು ಕಮ್ಮಿನೇ. ಯಾಕೆಂದರೆ ಆ BGM ಇರಲಿಲ್ಲ ಅಂದರೆ ಆ ಮೂವಿ ಆ ರೀತಿ ಬರ್ತಿರಲಿಲ್ಲ ಅಂತ ನನ್ನ ಅನಿಸಿಕೆ. ವಿಜುವಲಿ ರಿಷಬ್ ಅವರಿಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅಂತಲೇ ಹೇಳ್ಬೋದು. 400 ಕ್ರೋರ್ಸ್ನ ಕಲೆಕ್ಷನ್ ಆಗಿರುವಂಥದ್ದು. ಆದರೆ ಅಪ್ಡೇಟೆಡ್ ಹೇಳಬೇಕು ಅಂದರೆ 582 ಕ್ರೋರ್ ಸಮಥಿಂಗ್ ಆಗಿದೆ. ಈಗ Top 1 ಬಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ KGF Chapter 2, ಇದರ ಕಲೆಕ್ಷನ್ ಬಂದು 1,250 ಕ್ರೋರ್ಸ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಆಗಿರುವಂಥದ್ದು. ನಿಮಗೆ Top 3 ವರ್ಲ್ಡ್ ವೈಡ್ ಇಂಡಿಯನ್ ಮೂವೀಸ್ ಹೈಯೆಸ್ಟ್ ಕಲೆಕ್ಷನ್ ಬಗ್ಗೆ ಮಾತಾಡ್ಕೊಬಿಡ್ತೀನಿ. ಮೊದಲನೇದಾಗಿ ಬರುವಂಥದ್ದು ದಂಗಲ್. ಆಗ ಚೈನಾ ಮಾರ್ಕೆಟ್ ಓಪನ್ ಇತ್ತು, ಇಂಡಿಯನ್ ಮೂವೀಸ್ಗೆ ಅಲೌಡ್ ಇತ್ತು, ಹಾಗಾಗಿ 2,000 ಕ್ರೋರ್ಸ್ನ ಕಲೆಕ್ಷನ್ ಮಾಡಿರುವಂಥದ್ದು. ಈಗ ಯಾಕೆ ಆ ಕಲೆಕ್ಷನ್ ಆಗಲಿಲ್ಲ ಅಂತ ಕೇಳಿದ್ರೆ, ಓಪನ್ ಆಗಿ ಹೇಳೋದಾದರೆ ಚೈನಾದಲ್ಲಿ ಮಾರ್ಕೆಟ್ ಓಪನ್ ಇಲ್ಲದೆ ಇರೋ ಕಾರಣಕ್ಕೆ. ಆದರೂ ಓಪನ್ ಇದ್ದರೂ ಕೂಡ 2nd ಬರುವಂಥ ಈ Bahubali 2 ಏನಿದೆ 1,080 ಕ್ರೋರ್ಸ್ ಕಲೆಕ್ಷನ್ ಆಗಿರುವಂಥದ್ದು ಚೈನಾ ಮಾರ್ಕೆಟ್ ಓಪನ್ ಇದ್ದಾಗಲೂ ಕೂಡ. ಆದರೆ KGF ಆಗಿರುವಂಥ ಅನ್ಯಾಯ ಏನು ಗೊತ್ತಾ? KGF Chapter 2
ಚೈನಾ ಮಾರ್ಕೆಟ್ ಓಪನ್ ಇರಲಿಲ್ಲ, ಆ ಬ್ಯಾನ್ ಮಾಡಿದ್ರು, ಅಂದರೆ ಇಂಡಿಯನ್ ಮೂವೀಸ್ನ ಅಲ್ಲಿ ರಿಲೀಸ್ ಆಗೋದು ಬ್ಯಾನ್ ಮಾಡಿದ್ರು. ಆದರೂ ಕೂಡ 1,250 crores ಕಲೆಕ್ಷನ್ ಮಾಡಿದೆ. ಆದರೆ ಈಗ ಅಪ್ಡೇಟೆಡ್ ಆಗಿ ಹೇಳೋದಾದರೆ, ಆದರೆ ಪ್ರಭಾಸ್ ಅವರು ಹೋದರು ಈಗ ಆ ಜಾಗದಲ್ಲಿ, ಶಾರುಖ್ ಖಾನ್ ಬರ್ತಾರೆ, ಥರ್ಡಲ್ಲಿ ಇರುವಂಥದ್ದು ನಮ್ಮ ರಾಕಿ ಬಾಯ್ ಅಂತಲೇ ಹೇಳ್ಬೋದು, ಯಶ್ ಅವರು ಇರುವಂಥದ್ದು, ಅದೇ ಫೋರ್ತ್ ಲಿಸ್ಟಲ್ಲಿ ಬರೋದಾದರೆ ಪ್ರಭಾಸ್ ಅವರು ಇರುವಂಥದ್ದು. ಆದರೆ ಸಲಾರ್ ಅದನ್ನೆಲ್ಲ ಬೀಟ್ ಮಾಡಿ ಮೇಲಕ್ಕೆ ಹೋಗುತ್ತೆ ಅಂತ ಅಂದ್ಕೊತೀನಿ. ಏನಂತೀನಿ, ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಇವತ್ತು ನೋಡಿ ಇಷ್ಟು, ನಿಮ್ಮ ವೀಡಿಯೋ ಕಲೆಕ್ಟ್ ಮಾಡಿ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.